ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವಿನುತಾ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಹೋತ್ಕಟನ ಉಪನಯನ ಸಂಸ್ಕಾರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಬನ್ನಿ ನೋಡೋಣ. ದ್ವಿಜ ವೇಷಧಾರಿ ಸಮುದ್ರನು ವಿನಾಯಕನ ಪೂಜೆಯನ್ನು ಮಾಡಿ ಆತನಿಗೆ ಮುಕ್ತ ಮೂಲ ಪ್ರದಾನಿಸುತ್ತಾ ಮೂಲಧಾರ ಎಂದು ಕರೆದನು. ಶೇಷನಾಗನು ವಿನಾಯಕನ ಆಸನಕ್ಕಾಗಿ ತನ್ನ ಶರೀರವನ್ನು ಸಮರ್ಪಿಸಿದ ಮತ್ತು ಅತ್ಯಂತ ಪ್ರಸನ್ನತೆಯಿಂದ ಆತನಿಗೆ ಪಣಿರಾಜಾಸನ ಎಂದು ಕರೆದ. ಧನಂಜಯ ಎಂಬ ಹೆಸರನ್ನು ಪ್ರದಾನಿಸುತ್ತಾ ಅಗ್ನಿದೇವನು ಆತನಿಗೆ ತನ್ನ ದಹಿಸುವ ಶಕ್ತಿಯನ್ನು ಪ್ರದಾನಿಸಿದ ಮತ್ತು ವಾಯುದೇವನು ಪ್ರಭಂಜನ ಎಂದು ಕರೆದು ತನ್ನ ಶಕ್ತಿಯನ್ನು ಪ್ರದಾನಿಸಿದ್ದ. ಈ ಪ್ರಕಾರ ಎಲ್ಲರೂ ತಮ್ಮ ತಮ್ಮ ಶಕ್ತಿಯ ಅನುಸಾರ ಮಹೋತ್ಕಟನಿಗೆ ಉತ್ತಮೋತ್ತಮ ವಸ್ತುಗಳನ್ನು ಪ್ರದಾನಿಸಿದರು. ಆದರೆ ಸಹಸ್ರಾಕ್ಷ ಇಂದ್ರನು ಏನನ್ನೂ ಕೊಡಲಿಲ್ಲ ಮತ್ತು ನಮಸ್ಕರಿಸಲೂ ಇಲ್ಲ. ಇಂದ್ರ ಯೋಚಿಸಿದ, ನನ್ನಂತಹ ದೇವಾಧಿಪತಿ ಸಮುಖ ಎಲ್ಲರೂ ಶಿರವನ್ನು ಬಾಗಿಸಿ ನಮಸ್ಕರಿಸುತ್ತಾರೆ, ಅಂತ ನಾನು ಈ ಪುಟ್ಟ ಬಾಲಕನ ಮುಂದೆ ನನ್ನ ಶಿರವನ್ನೇಕೆ ಬಾಗಿಸಲಿ? ಮಹಾತ್ಮ ಕಶ್ಯಪರು ಇಂದ್ರನಿಗೆ ತಿಳಿಸಿ ಹೇಳಿದರು, ನನ್ನ ಮನೆಯಲ್ಲಿ ಯಾರೋ ಅವತಾರ ಪುರುಷನ ಜನ್ಮವಾಗಿದೆ. ಅನಿವಾರ್ಚನೀಯ ಗುಣಸಂಪನ್ನ ಪುರುಷನನ್ನು ಕಿರಿಯನೆಂದು ತಿಳಿದು ತಿರಸ್ಕಾರ ಮಾಡುವುದು ಸೂಕ್ತವಲ್ಲ. ಇದೇ ಕಿರಿಯ ಬಾಲಕ ಮಹೋತ್ಕಟನು ಇದೇ ಕಿರಿಯ ವಯಸ್ಸಿನಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿರುವನು. ಈತನು ವೀರಾಜ ಎಂಬ ಭಯಾನಕ ರಾಕ್ಷಸಿಯನ್ನು ಆಟವಾಡುತ್ತಲೇ ಸಂಹಾರ ಮಾಡಿದ. ಗಿಣಿಯ ರೂಪ ಧರಿಸಿ ಪ್ರಚಂಡ ಉದ್ಭುತ ಮತ್ತು ದುಂದುರ ರಾಕ್ಷಸದ್ವಯರನ್ನು ಈತನೇ ವಧೆ ಮಾಡಿದ. ಸರೋವರದ ಶಾಪಗ್ರಸ್ತ ಚಿತ್ರಗಂಧರ್ವ ಈತನ ಸ್ಪರ್ಶದಿಂದಲೇ ಮುಕ್ತನಾದ. ಆಹಾ, ಊಹು ಮತ್ತು ತುಂಬುರ ಗಂಧರ್ವರು ಈತನ ದಿವ್ಯ ಶರೀರದಲ್ಲಿಯೇ ಪಂಚದೇವತೆಗಳ ದರ್ಶನ ಪಡೆದರು. ನಿಮ್ಮೆಲ್ಲರ ಎದುರಿಗೆಯೇ ಭಯಾನಕ ಐವರು ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲೇ ಸಂಹಾರ ಮಾಡಿದ. ನಾನಂತೂ ಪ್ರತ್ಯಕ್ಷವಾಗಿ ಯಾವ ಘಟನೆಯನ್ನು ನೋಡಿಲ್ಲವಲ್ಲ ಎಂದು ಮದಮೋಹಿತಿ ಇಂದ್ರನು ಹೇಳುತ್ತಿರುವಂತೆಯೇ ಮಹೋತ್ಕಟನ ಸಂಕೇತ, ನಾನಂತೂ ಪ್ರತ್ಯಕ್ಷವಾಗಿ ಯಾವ ಘಟನೆಯನ್ನು ನೋಡಿಲ್ಲವಲ್ಲ ಎಂದು ಮದೋಮೋಹಿತ ಇಂದ್ರನು ಹೇಳುತ್ತಿರುವಂತೆಯೇ ಮಹೋತ್ಕಟನ ಸಂಕೇತದಂತೆ ಪ್ರಳಯಾಂತಕ ಬಿರುಗಾಳಿ ಎದ್ದಿತ್ತು. ಎಲ್ಲೆಡೆಯೂ ಆಹಾಕಾರ ಉಂಟಾಯಿತು. ವ್ಯಾಕುಲನಾದ ಇಂದ್ರನು ಮಹೋತ್ಕಟನಂತ ನೋಡಿದಾಗ ಆತನ ನೇತ್ರಗಳಿಂದ ಅಗ್ನಿಜ್ವಾಲೆ ಹೊರದು ಮುಕುತಿತ್ತು. ಸಹಸ್ರಾಧಿಕ ಮಸ್ತಕ, ನೇತ್ರ, ನಾಸಿಕ, ಕಿವಿ, ಹಸ್ತ ಹಾಗೂ ಚರಣಗಳಿಂದ ಆತ ಭಯಂಕರನಾಗಿ ಕಾಣತೊಡಗಿದ್ದ. ಆತನ ನೇತ್ರಗಳಲ್ಲಿ ಸೂರ್ಯ, ಚಂದ್ರ ಗೋಚರವಾಗತೊಡಗಿದ್ದರು. ಮಹತ್ಕಾಟನ ರೋಮ ರೋಮದಲ್ಲಿ ಅನಂತ ಬ್ರಹ್ಮಾಂಡ ಮತ್ತು ಆತನ ವಿರಾಟ ರೂಪದ ದರ್ಶನ ಮಾಡಿದ ಇಂದ್ರನು ವ್ಯಾಕ್ಯುಲನಾಗಿ ಆತನ ಸ್ತುತಿ ಮಾಡಿದ್ದ ಮತ್ತು ಆತನನ್ನು ಪುನಃ ಕ್ಷಮೆ ಯಾಚಿಸಿದ. ಪ್ರಬಲ ಪ್ರಭಂಜನ ಶಾಂತನಾದ ಇಂದ್ರನು ಅಚಿಂತ್ಯ ಗುಣಗುಣನಿಲಯ ಮಹೋತ್ಕಟನ ಸ್ತುತಿಯನ್ನು ಮಾಡಿ ಪುನಃ ಆತನ ಚರಣಗಳಿಗೆ ನಮಸ್ಕರಿಸಿದ. ನಂತರ ಆತನ ಜಯ ಜಯಕಾರ ಮಾಡುತ್ತಾ ಆತನಿಗೆ ತನ್ನ ಅಂಕುಶ ಮತ್ತು ಕಲ್ಪವೃಕ್ಷವನ್ನು ಪ್ರದಾನಿಸಿ ಆತನನ್ನು ಅತ್ಯಂತ ಭಕ್ತಿಯಿಂದ ವಿನಾಯಕ ಎಂದು ಕರೆದ. ನಂತರ ಎಲ್ಲರೂ ಪ್ರಸನ್ನತೆಯಿಂದ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು. ಅತ್ಯಂತ ಮೇಧಾವಿ ಮತ್ತು ಪ್ರತಿಭಾ ಸಂಪನ್ನ ವಿನಾಯಕ ವಿದ್ಯಾಧ್ಯಯನ ಪ್ರಾರಂಭವಾಯಿತು. ವಿದ್ಯಾ, ಬುದ್ಧಿ, ವಿಶಾರದ, ವಿನಾಯಕ, ಅತ್ಯಲ್ಪ ಕಾಲದಲ್ಲಿಯೇ ಸಮಸ್ತ ವೇದ, ವೇದಾಂತ, ವ್ಯಾಕರಣ, ಗಣಿತ, ಔಷಧಾದಿ ಶಾಸ್ತ್ರಗಳೊಡನೆ ಅಸ್ತ್ರಶಸ್ತ್ರಗಳ ಸಮಗ್ರ ಜ್ಞಾನವನ್ನು ಪಡೆದು ಅವುಗಳಲ್ಲಿ ನಿಷ್ಣಾತನಾದ. ಶಾಸ್ತ್ರೀಯ ಸಿದ್ಧಾಂತಗಳ ಮೇಲೆ ವಿಚಕ್ಷಣ ಬುದ್ಧಿ ಮಹೋತ್ಕಟನ ಅದ್ಭುತ ವ್ಯಾಖ್ಯವನ್ನು ಕೇಳಿ ಮಹಾಶಾಸ್ತ್ರಜ್ಞರು ಕೂಡ ಹೇಳತೊಡಗಿದರು. ನಿಶ್ಚಿತವಾಗಿಯೂ ವಿನಾಯಕ ಕಶ್ಯಪರ ಪುತ್ರನ ರೂಪದಲ್ಲಿ ಅವತರಿತನಾಗಿರುವನು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯಾ ಟಿವಿ.
ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.